ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಋತ್ವಿಕ್ ಕೃಪಾಕರ್. ಮೊದಲನೇದಾಗಿ ರಾಮಾಚಾರಿ ಸೀರಿಯಲ್ ಮೇಲೆ, ರಾಮಾಚಾರಿ ಪಾತ್ರದ ಮೇಲೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು ಈ ಸೀರಿಯಲ್ ಶುರುವಾಗಿ, ಅದಕ್ಕೆ ಧನ್ಯವಾದಗಳು. ಅಂಡ್ ಈಗ ರಾಮಾಚಾರಿ ಸೀರಿಯಲ್ ಸಂತೆನ ನಾವು ದಾವಣಗೆರೆಯಲ್ಲಿ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ದಾವಣಗೆರೆ ನಾವು ಇದು ಡಾನ್ಸ್ ಕಾಸ್ಟ್ಯೂಮ್ ಬೇರೆ ಹಾಕಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಫಸ್ಟ್ ಟೈಮ್ 5 ವರ್ಷ ಆದ್ಮೇಲೆ ಕಲರ್ಸ್ ಅವರು ಸೀರಿಯಲ್ ಸಂತೆ ನಮ್ಮ ರಾಮಾಚಾರಿನ ಶುರು ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ವಿಷಯ. ಜೊತೆಗೆ ರಾಮಾಚಾರಿ ಸೀರಿಯಲ್, ಐ ಮೀನ್ ಸಂತೆ ಅನ್ನೋದು ನಮಗೆ ಹೊಸ ವಿಷಯನೇ. ನಂದು ಫಸ್ಟ್ ಸೀರಿಯಲ್ ಮತ್ತು ಅದರಲ್ಲೂ ಒಂದು ಸಂತೆ, ಅದ್ರಲ್ಲಿ ನಾನು ಭಾಗಿಯಾಗೋದು ನನಗೆ ಖುಷಿ ಇದೆ. ಒಟ್ಟಿನಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಅಂದ್ರೆ ಅದೇ, ಈಗ ಡಬಲ್ ಕ್ಯಾರೆಕ್ಟರ್ ತುಂಬಾ ಜನ ಕರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಈಗ 1.5 ವರ್ಷದಿಂದ ಒಳ್ಳೆತನ ನೋಡಿ, ಈಗ ಅದೇ ವ್ಯಕ್ತಿ ಕೆಟ್ಟದಾಗಿ ನಡ್ಕೋತಾನೆ ಅಂದ್ರೆ ತುಂಬಾ ಜನಕ್ಕೆ ಅದು ಸೆಂಟಿಮೆಂಟ್ಲಿ ಹರ್ಟ್ ಆಗಿದೆ. ಬಟ್ ನಾನು ಅದ್ರ ಬಗ್ಗೆ ಹೇಳೋದಿಷ್ಟೇ, ನಾನೊಬ್ಬ ನಟ. ಅಂದ್ರೆ ನಾನ್ ನಂಬಿರೋದು ಒಳ್ಳೆತನ ನೀವು ಚೆನ್ನಾಗಿ ತೋರಿಸ್ಬೇಕು ಅಂದ್ರೆ ಅದಕ್ಕೆ ವಿರುದ್ಧವಾದ ಕೆಟ್ಟತನ ಇರಬೇಕು. ಅದು ಒಂದು. ಇನ್ನೊಂದು, ಒಬ್ಬ ಹೀರೋ ಶಕ್ತಿ ನೀವು ತೋರಿಸ್ಬೇಕು ಅಂದ್ರೆ ವಿಲನ್ ಅಷ್ಟೇ ಶಕ್ತಿಶಾಲಿ ಆಗಿರ್ಬೇಕು. ವಿಲನ್ ಅಷ್ಟು ಶಕ್ತಿ ಇದ್ರೆ ಮಾತ್ರ ಹೀರೋಗೆ ಅವನ ಬೆಲೆ ಸಿಗುತ್ತೆ ಹೀರೋದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಹೀರೋ ಅಷ್ಟೇ ಶಕ್ತಿಶಾಲಿಯಾದ ವಿಲನ್ ಅದೇ ವ್ಯಕ್ತಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಯೋಚನೆ ಮಾಡಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್. ಈ ತರ ಒಂದು ಹೊಸ ಪ್ರಯತ್ನ ಯಾರು ಮಾಡಿಲ್ಲ. ಅಂಡ್ ಅಫ್ ಕೋರ್ಸ್ ಈಗ ದೊಡ್ಡ ದೊಡ್ಡವರು ಇಟ್ಟಿರೋ ಹೆಜ್ಜೆನ ಮಾರ್ಗದರ್ಶನ ತಗೊಂಡು ಅವರ ಆಶೀರ್ವಾದದಲ್ಲಿ ನಾನು ನಡೆಯಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ರಾಜ್ಕುಮಾರ್ ಸರ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ, ವಿಷ್ಣುವರ್ಧನ್ ಸರ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಅದು ನನಗೆ ಮಾರ್ಗದರ್ಶನ ಅಂತ ಹೇಳ್ಬೋದು. ಆ ಜರ್ನಿಲ್ ನಾ ಇದ್ದೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸಿನಿಮಾ ಆಪರ್ಚುನಿಟಿ ಸಿಕ್ಕಿದೆ. ಅಂದ್ರೆ ಒಂದು ಸ್ಕ್ರಿಪ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದ್ 2 ಸಿನಿಮಾಗಳು ಇನ್ನು ಮಾತುಕತೆ ನಡೀತಾ ಇದೆ, ಕತೆಗಳು ಬರ್ತಾ ಇವೆ. ಕನ್ನಡದಲ್ಲಿ ಮಾಡೋಣ ಅಂತ, ಬೇರೆ ಭಾಷೆ ಬೇಡ ಅಂತ. ಸೊ ಕನ್ನಡ ಸಿನಿಮಾಗಳೇ ಬಂದಿವೆ, ಅದ್ರ ಪ್ರಿಪರೇಷನ್ ನಡೀತಾ ಇದೆ. ಸೀರಿಯಲ್ ಬೇರೆ, ಸಿನಿಮಾ ಬೇರೆ. ಸೊ ಇದು ಬೇರೆ, ಅದ್ರ ಬೇರೆ ಪ್ರಿಪರೇಷನ್ ನಡೀತಾ ಇದೆ.